ಶ್ರೀ ಗುರು ನಮಃ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜ್ಯೋತಿಷ್ಯ ವಿದ್ವಾನ್ ಹಾಗೂ ವಾಸ್ತುತಜ್ಞ ಗಿರೀಶ್ ಗುರುಜಿ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಮಕರ ರಾಶಿ ಮಕರ ಲಗ್ನದವರಿಗೆ ಈ ಬರುವಂತಹ ಏಪ್ರಿಲ್ ತಿಂಗಳಲ್ಲಿ ತುಂಬ ಉತ್ತಮವಾದಂತಹ ಬದಲಾವಣೆಗಳನ್ನು ನೀವು ನಿರೀಕ್ಷೆ ಮಾಡ್ಬೋದು ಜೊತೆಗೆ ಗುರು ಕೂಡ ಪರಿವರ್ತನೆ ಆಗ್ತಿದ್ದಾನೆ ಸೊ ಎರಡನೇ ತಾರೀಕಿನ ನಂತರ ಗುರು ಯುಗಾದಿ ಹಬ್ಬದ ಒಂದು ಆರಂಭ ಆಗುತ್ತೆ ಯುಗಾದಿ ಹಬ್ಬದಂದು ನಾವು ಪಂಚಾಂಗ ಶ್ರವಣ ಮಾಡ್ತೀವಿ ನಮಗೆ ಈ ಯುಗಾದಿ ಹಬ್ಬ ಒಂದು ಹೊಸ ವರ್ಷದ ಆರಂಭ ಸನಾತನ ಧರ್ಮದ ಪ್ರಕಾರ ಸೊ ಹಾಗಾಗಿ ಹೀಗೆ ಬದಲಾದಂತಹ ಗ್ರಹಗಳು ನಿಮಗೆ ಬರುವಂತಹ ಒಂದು ತಿಂಗಳ ಕಾಲ ಉತ್ತಮವಾದಂಥ ಫಲ ಜೊತೆಗೆ ಗುರುವಿನ ಸ್ಥಿತಿ ಬದಲಾವಣೆ ಆಗೋದ್ರಿಂದ ಒಂದು ವರ್ಷಗಳ ಕಾಲ ಗುರುವಿನ ಪ್ರಭಾವ ನಿಮ್ಮ ರಾಶಿ ಮತ್ತು ನಿಮ್ಮ ಲಗ್ನದ ಮೇಲಿರುತ್ತೆ ಸೊ ಯಾವ ರೀತಿಯ ಬದಲಾವಣೆಗಳನ್ನು ನಾವು ನಿರೀಕ್ಷೆ ಮಾಡ್ಬೋದು ಗುರು ಹದಿನಾಲ್ಕನೇ ತಾರೀಕಿನ ನಂತರ ನಿಮ್ಮ ತೃತೀಯ ಸ್ಥಾನಕ್ಕೆ ಪ್ರವೇಶ ಆಗ್ತದೆ ಹಾಗಾಗಿ ಮಕರ ರಾಶಿಯವರಿಗೆ ಗುರುವಿನ ಬಲ ಕ್ಷಣಿಸ್ತಾ ಇದೆ ಆದರೂ ಕೂಡ ಗುರು ತನ್ನ ಸ್ವಕ್ಷೇತ್ರಕ್ಕೆ ಹೋಗಿರೋದ್ರಿಂದ ತೃತೀಯ ಸ್ಥಾನದಲ್ಲಿ ತನ್ನ ಸ್ವ ಸ್ವಕ್ಷೇತ್ರದಲ್ಲಿ ಇರೋದ್ರಿಂದ ಕೆಲವೊಂದು ಅನುಕೂಲಗಳು ಕೂಡ ಕೊಡ್ತಾನೆ ಆದರೆ ಗುರು ತೃತೀಯದಲ್ಲಿ ತುಂಬಾನೇ ಅನನುಕೂಲತೆ ಕೊಡುವಂತಹ ಗ್ರಹ ಆಗಿರುತ್ತೆ ಜೊತೆಗೆ ಮಂಗಳ ತನ್ನ ಉಚ್ಚ ಸ್ಥಾನವನ್ನ ಬಿಟ್ಟು ನಿಮ್ಮ ಧನಸ್ಥಾನಕ್ಕೆ ಪ್ರವೇಶ ಆಗ್ತಿದ್ದಾನೆ ಶುಕ್ರನ ಜೊತೆಗೆ ಇಲ್ಲಿ ಈ ಸಂಯೋಗ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೋಬೇಕು ಶುಕ್ರನ ಸ್ಥಿತಿ ತುಂಬಾ ಚೆನ್ನಾಗಿದೆ ಹಣಕಾಸಿನ ಸ್ಥಿತಿ ಆಗಿರ್ಬೋದು ಕೆಲವೊಂದು ಅನುಕೂಲಗಳಾಗ್ತಿದೆ ಜೊತೆಗೆ ರವಿ ನಿಮಗೆ ತನ್ನ ಉಚ್ಚ ಸ್ಥಾನವನ್ನು ಪ್ರವೇಶ ಮಾಡ್ತಿದ್ದಾನೆ ಚತುರ್ಥ ಸ್ಥಾನಕ್ಕೆ ಹದಿನಾಲ್ಕನೇ ತಾರೀಕಿನ ನಂತರ ಅಷ್ಟಮಾಧಿಪತಿ ಚತುರ್ಥ ಸ್ಥಾನದಲ್ಲಿದ್ದಾಗ ಕೆಲವೊಂದು ಅದ್ಭುತ ಫಲ ಕೆಲವೊಂದು ಅನಾನುಕೂಲತೆಗಳನ್ನು ಕೂಡ ನೀವು ನಿರೀಕ್ಷೆ ಮಾಡ್ಬೋದು ಜೊತೆಗೆ ರಾಹು ಮತ್ತು ಬುಧನ ಸಂಯೋಗ ಈ ಚತುರ್ಥ ಸ್ಥಾನದಲ್ಲಿದೆ ಯಾವ ರೀತಿಯ ಫಲಗಳನ್ನು ನಾವು ನಿರೀಕ್ಷೆ ಮಾಡಬಹುದು ಅಂತ ನೋಡೋಣ ಜೊತೆಗೆ ಕೇತು ನಿಮಗೆ ನಿಮ್ಮ ದಶಮ ಸ್ಥಾನದ ಅಂದರೆ ನಿಮ್ಮ ಹೆಸರು ಕೀರ್ತಿ ಗೌರವ ಸ್ಥಾನದಲ್ಲಿ ಸ್ವಲ್ಪ ಕುಂದುಕೊರತೆಯನ್ನು ಕೊಡ್ತಾನೆ ಈ ಹಂತದಲ್ಲಿ ನೋಡಿ ಬರುವಂತಹ ತಿಂಗಳಲ್ಲಿ ನಿಮಗೆ ಹಣಕಾಸಿನ ಸ್ಥಿತಿ ಹೇಗಿರುತ್ತೆ ಶುಕ್ರ ದ್ವಿತೀಯ ಸ್ಥಾನದಲ್ಲಿದ್ದಾಗ ಹಣಕಾಸಿನ ಸ್ಥಿತಿ ನಿಮಗೆ ಅನುಕೂಲಕರವಾಗಿರುತ್ತೆ ಮಾಡುವಂಥ ವ್ಯಾಪಾರ ವ್ಯವಹಾರದಲ್ಲಿ ಸ್ವಲ್ಪ ಮಟ್ಟಿಗೆ ಆದಾಯದ ಮಾರ್ಗ ಕೂಡ ಏನು ಇರುತ್ತೆ ಆದರೆ ಮಂಗಳ ಇರೋದ್ರಿಂದ ಸ್ವಲ್ಪ ವಿಳಂಬ ಆಗಿರ್ಬೋದು ಕಲಹಗಳಾಗಿರ್ಬೋದು ಮತ್ತು ನಿಮಗೆ ಮಾಡುವಂತಹ ಪ್ರಯತ್ನದಲ್ಲಿ ಈ ಬರುವಂತಹ ದುಡ್ಡು ಏನಿರುತ್ತೆ ಅದರಲ್ಲಿ ವಿಳಂಬ ನೀತಿ ಇಲ್ಲಾಂದರೆ ಸ್ವಲ್ಪ ಮಟ್ಟಿಗೆ ಮೋಸ ಹೋಗುವಂತಹ ಸಾಧ್ಯತೆ ಇರುತ್ತೆ ಯಾಕಂದರೆ ಕೊಟ್ಟಂತಹ ಮಾತು ನಿಮಗೆ ನಿಮ್ಮ ಎದುರಾಳಿ ಆಗಿರ್ಬೋದು ನಿಮ್ಮ ಪಾರ್ಟ್ನರ್ಸ್ ಆಗಿರ್ಬೋದು ಅದರಿಂದ ಅನುಕೂಲ ಸವಿ ಸರಿಯಾದ ಸಮಯಕ್ಕೆ ದುಡ್ಡು ಬರೋದರಲ್ಲಿ ವ್ಯತ್ಯಾಸ ಆಗುವಂಥ ಸಾಧ್ಯತೆ ಶುಕ್ರ ಮತ್ತು ಮಂಗಳ ಈ ಯುತಿ ಏನಾಗುತ್ತೆ ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿನಲ್ಲಿ ಯಾರಿದ್ದಾರೆ ಅವರಿಗೆ ಉತ್ತಮವಾದದ್ದು ಯಾರು ಈ ಹೋಟೆಲ್ ಇಂಡಸ್ಟ್ರಿನಲ್ಲಿದ್ದಾರೆ ಯಾರು ಟೆಕ್ಸ್ಟೈಲ್ ಇಂಡಸ್ಟ್ರಿನಲ್ಲಿದ್ದಾರೆ ಮತ್ತು ಯಾವುದು ಅಲಂಕಾರದ ವಸ್ತುಗಳು ಯಾರು ಮಾಡ್ತಿರ್ತಾರೆ ಅವರಿಗೆ ಈ ಲ್ಯಾಂಡ್ ರಿಲೇಟೆಡ್ ಕೆಲಸ ಕಾರ್ಯಗಳು ಅಂದರೆ ಕನ್ಸ್ಟ್ರಕ್ಷನ್ಸ್ ಆಗಿರ್ಬೋದು ಪ್ಲಾಟ್ಸ್ ಆಗಿರ್ಬೋದು ಮತ್ತು ರಿಯಲ್ ಎಸ್ಟೇಟ್ ಆಗಿರ್ಬೋದು ಇಂಥ ಕೆಲಸ ಕಾರ್ಯಗಳು ಮಾಡುವವರಿಗೆ ಅನುಕೂಲಗಳಾಗುವಂಥ ಸಾಧ್ಯತೆ ಅವರು ಯಾರದ ಜೊತೆಗೆ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿದ್ದರೆ ಅವರಿಂದ ಹೆಚ್ಚಿನ ಒಂದು ಆದಾಯ ಬರುವಂತ ಸಾಧ್ಯತೆ ಎರಡನೇ ಹಂತದಲ್ಲಿ ಯಾಕಂದರೆ ರವಿ ಚತುರ್ಥ ಸ್ಥಾನಕ್ಕೆ ಉಚ್ಚ ಸ್ಥಾನಕ್ಕೆ ಹೋದಾಗ ಭೂಮಿಯಿಂದ ಲಾಭ ಆದರೆ ವೈಯಕ್ತಿಕವಾಗಿ ನಿಮ್ಮ ಹೆಸರ ಮೇಲೆ ಸ್ವಲ್ಪ ಸಮಸ್ಯೆಗಳನ್ನ ನೋಡ್ಬೋದು ಆದರೆ ನೀವು ಈ ಸಂಬಂಧಪಟ್ಟಂತಹ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ ಆಗಿರ್ಬೋದು ನಿಮ್ಮ ಪತಿ ಪತ್ನಿಯರ ಮೇಲೆ ಇದ್ದಂಥ ಪ್ರಾಪರ್ಟಿಯಿಂದ ಅನುಕೂಲಗಳು ಬರುವಂಥ ಸಾಧ್ಯತೆ ಆದರೆ ವೈಯಕ್ತಿಕವಾಗಿದ್ದರೆ ನಿಮಗೆ ನೋಟಿಸಸ್ಸು ಇಲ್ಲಾಂದರೆ ಸಮಸ್ಯೆಗಳು ಎದುರಿಸುವಂತಹ ಸಾಧ್ಯತೆಗಳು ಇರುತ್ತೆ ಇದರ ಬಗ್ಗೆ ಗಮನಹರಿಸಬೇಕು ಜೊತೆಗೆ ನೋಡಿ ನಿಮ್ಮ ಒಂದು ಗುರು ಬದಲಾವಣೆ ಆದ ಮೇಲೆ ಹದಿನಾಲ್ಕನೇ ತಾರೀಖಿನಂತ ನಿಮ್ಮ ಒಂದು ವಾಣಿ ಆಗಿರ್ಬೋದು ನಿಮ್ಮ ಕಮ್ಯುನಿಕೇಷನ್ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಪ್ಲಾನಿಂಗ್ ಚೆನ್ನಾಗಿರುತ್ತೆ ನೀವು ಓಡಾಡಿ ಮಾಡುವಂಥ ಸಕಲ ಕಾರ್ಯಗಳೆಲ್ಲ ಯಶಸ್ವಿ ಆಗುತ್ತೆ ಆದರೆ ಇದು ಬೇರೆಯವರ ಸಲುವಾಗಿ ಆಗುತ್ತೆ ನಿಮ್ಮ ಮಾಡುವಂಥ ಪ್ರಯತ್ನದಲ್ಲಿ ವಿಳಂಬಗಳಾಗುವಂಥದ್ದು ಅಂದರೆ ನಿಮಗೆ ಅದರಿಂದ ಲಾಭ ಆಗೋದಿಲ್ಲ ನೀವೇನು ಮಾಡಬೇಕು ಬೇರೆಯವರ ಲಾಭದಲ್ಲಾಗಿರ್ಬೋದು ಬೇರೆಯವರ ಕೆಲಸ ಕಾರ್ಯಗಳಿಂದ ನಿಮ್ಮ ಲಾಭವನ್ನು ನಿರೀಕ್ಷಣೆ ಮಾಡಬೇಕು ಜೊತೆಗೆ ಗುರು ಮತ್ತು ರವಿ ರವಿ ಕೂಡ ಹದಿನಾಲ್ಕನೇ ತಾರೀಕಿನವರೆಗೂ ಉತ್ತಮವಾದಂಥ ಒಂದು ಅನುಕೂಲಗಳು ಅಷ್ಟಮಾಧಿಪತಿ ತೃತ್ಯದಲ್ಲಿರೋದರಿಂದ ನಿಮ್ಮ ಇಡೀ ಪ್ರಯತ್ನ ಏನಿರುತ್ತೆ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿ ಇರ್ತೀರಾ ಗುರು ಅದಕ್ಕೆ ಇನ್ನೂ ಚ ಉತ್ತಮವಾದಂತಹ ಫಲಗಳನ್ನು ತೃತೀಯ ಸ್ಥಾನದ ಮೇಲೆ ಪ್ಲಾನಿಂಗಿಗೆಲ್ಲ ತೊಂದರೆನೇ ಇಲ್ಲ ನಿಮಗೆ ಜೊತೆಗೆ ರವಿ ಯಾವಾಗ ಚತುರ್ಥ ಸ್ಥಾನಕ್ಕೆ ಬದಲಾವಣೆ ಆದಾಗ ಬುಧನ ಜೊತೆಗೆ ಇದ್ದಾಗ ನಿಮಗೆ ಸ್ವಲ್ಪ ಮಟ್ಟಿಗೆ ನೋಟಿಸಸ್ ಆಗಿರ್ಬೋದು ಸರ್ಕಾರ ಸಂಬಂಧಿತವಾದಂಥ ನೋಟಿಸ್ಗಳು ಭೂಮಿ ಮೇಲಾಗಿರ್ಬೋದು ವಾಹನಗಳ ಆಗಿರ್ಬೋದು ನೀವು ಟ್ಯಾಕ್ಸ್ ರಿಲೇಟೆಡ್ ಇಶ್ಯೂಸ್ ಆಗಿರ್ಬೋದು ಈ ಸಂಬಂಧಪಟ್ಟಂಥ ಪ್ರಾಪರ್ಟಿ ಟ್ಯಾಕ್ಸ್ ಆಗಿರ್ಬೋದು ಇದರ ಸಂಬಂಧಪಟ್ಟಂತಹ ನಿಮಗೆ ಲೆಟರ್ಸ್ ಆಗಿರ್ಬೋದು ನೋಟಿಸಸ್ ಬರುವಂತಹ ಸಾಧ್ಯತೆಗಳಿರುತ್ತೆ ರಾಹು ಚತುರ್ಥದಲ್ಲಿದ್ದಾಗ ಯಾವುದೇ ಒಂದು ಪ್ರಾಪರ್ಟಿ ನೀವು ಏನಾದರೂ ಪ್ಲೆಜ್ ಮಾಡಿದ್ರೆ ನಿಮ್ಮ ಬೆಲೆ ಬಾಳುವ ವಸ್ತುಗಳ ಅದನ್ನು ಪ್ಲೆಜ್ ಮಾಡಿದ್ರೆ ಅದನ್ನು ಸರಿಪಡಿಸ್ಕೊಳ್ಳೋದಾಗಿರ್ಬೋದು ಆಚೆ ಬರಕ್ಕೆ ಪ್ರಯತ್ನ ಪಡೋದ್ರಲ್ಲಿ ನೀವು ಅಷ್ಟೊಂದು ಸಫಲತೆ ಕಾಣದ ಸಾಧ್ಯ ಇಲ್ಲ ಯಾಕಂದ್ರೆ ರಾಹು ಬಲಪೂರ್ವಕವಾಗಿ ನಿಮ್ಮಲ್ಲಿರುವಂತಹ ಒಂದು ಬೆಲೆ ಬೆಳೆ ವಸ್ತುಗಳಾಗಿರ್ಬೋದು ಅದನ್ನ ಪ್ಲೆಜ್ ಮಾಡಕ್ಕೆ ಪ್ರಚೋದನೆ ಮಾಡ್ತಾನೆ ಇದರ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕು ಕೆಲವೊಂದು ನಷ್ಟಗಳನ್ನು ಕೂಡ ಅನುಭವಿಸುವಂಥ ಸಾಧ್ಯತೆ ಇರುತ್ತೆ ರವಿ ಮತ್ತು ರಾಹುವಿನ ಯುತಿ ಚತುರ್ಥ ಸ್ಥಾನದಲ್ಲಿ ಬುಧನ ಜೊತೆಗಿದ್ದಾಗ ಸಾಲದ ಹೊರೆ ಸಾಲ ಬಾಧೆ ಕಾಣುವಂತಹ ಸಾಧ್ಯತೆ ಇರುತ್ತೆ ಆದಷ್ಟು ಸಾಲ ಮಾಡದೇ ಇರುವಂತಹ ಪ್ರಯತ್ನದಲ್ಲಿರಿ ಯಾಕಂದ್ರೆ ತೃತೀಯದಲ್ಲಿದ್ದಾಗ ನಿಮ್ಮ ವಿಪರೀತ ಓಡಾಟಗಳು ನಿಮ್ಮ ಯಶಸ್ಸನ್ನು ಪಡೆಯೋದಕ್ಕೆ ಆಗಿರುತ್ತೆ ಹಾಗಾಗಿ ಫಲ ಸ್ವಲ್ಪ ಕಮ್ಮಿ ಆಗಿರುತ್ತೆ ಸೊ ಹಾಗಾಗಿ ಮಾಡುವಂತಹ ಲೋನ್ ಆಗಿರ್ಬೋದು ನಿಮ್ಮ ಪ್ರಯತ್ನ ಆಗಿರ್ಬೋದು ಅದರ ಮೇಲೆ ಸ್ವಲ್ಪ ಗಮನ ಕೊಡಬೇಕು ಜೊತೆಗೆ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲಕರವಾದಂಥ ಸಮಯ ಇರುತ್ತೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಹೊರ ರಾಜ್ಯ ಆಗಿರ್ಬೋದು ಹೊರ ದೇಶ ಆಗಿರ್ಬೋದು ಪಿ ಎಚ್ ಡಿ ಆಗಿರ್ಬೋದು ಹೈಯರ್ ಎಜುಕೇಷನ್ಗೆ ಏನಾದರೂ ಪ್ರಯತ್ನ ಪಡ್ತಿದ್ರೆ ಅವರಿಗೆ ತುಂಬ ಉತ್ತಮವಾದಂಥ ಅನುಕೂಲಗಳು ಅವ್ರು ಅಂದುಕೊಂಡಂಥ ಕೆಲಸ ಕಾರ್ಯಗಳಾಗಿರ್ಬೋದು ಅವ್ರು ಮಾಡಿದಂಥ ಪ್ರಯತ್ನಕ್ಕೆ ರಿಸಲ್ಟ್ ಬರುತ್ತೆ ಸಂತಾನ ಜೊತೆಗೆ ಮನಸ್ತಾಪಗಳು ಆಗಿರ್ಬೋದು ಸೇವಿಂಗ್ಸ್ ಅಂತೂ ತುಂಬ ಕಮ್ಮಿ ಆಗುವಂಥ ಸಾಧ್ಯತೆ ಇರುತ್ತೆ ಗುರುತೃತೀಯದಲ್ಲಿ ಬಂದಾಗ ಯಾಕಂದರೆ ನಿಮ್ಮ ದೈನಂದಿನ ಜೀವನಕ್ಕೆ ಬೇಕಾದಷ್ಟಂತಹ ಒಂದು ದುಡ್ಡು ಆಗಿರ್ಬೋದು ಅದಕ್ಕೆ ಮತ್ತು ನಿಮ್ಮ ಖರ್ಚಿನ ಮತ್ತೆ ನಿಮ್ಮ ಆದಾಯಕ್ಕೆ ಸರಿಸಮನಾಗಿ ಇರುವಂತಹ ಸಾಧ್ಯತೆ ಇರುತ್ತೆ ಒಂದು ಉತ್ತಮವಾದದ್ದು ಏನಂದರೆ ಚತುರ್ಥಕ್ಕೆ ರವಿ ಬಂದಾಗ ಸಪ್ತಮಾಧಿಪತಿ ಸಪ್ತಮ ಸ್ಥಾನದಲ್ಲಿ ಚಂದ್ರ ಸಂಚಾರ ಮಾಡುವಾಗ ನಿಮಗೆ ನಿಮ್ಮ ಪತಿ ಆಗಿರ್ಬೋದು ಪತ್ನಿ ಆಗಿರ್ಬೋದು ಪಾರ್ಟ್ನರ್ ಆಗಿರ್ಬೋದು ಅವರಿಂದ ನಿಮಗೆ ಅನುಕೂಲಗಳಾಗುವಂಥದ್ದು ಅವರ ವೃತ್ತಿಯಲ್ಲಿ ಬದಲಾವಣೆ ಅವರಿಗೆ ಒಂದು ಪ್ರಮೋಷನ್ ಆಗಿರ್ಬೋದು ಅವರ ಒಂದು ಹೆಸರು ಕೀರ್ತಿ ಗೌರವದಲ್ಲಿ ಅಭಿವೃದ್ಧಿ ಆಗಿರ್ಬೋದು ಅವರಿಂದ ನಿಮಗೆ ಧನದ ಲಾಭ ಆಗುವಂತಹ ಸಾಧ್ಯತೆ ಸೊ ಹಾಗಾಗಿ ನಿಮ್ಮ ಪಾರ್ಟ್ನರ್ ಆಗಿರ್ಬೋದು ನಿಮ್ಮ ಬಾಳ ಸಂಗಾತಿ ಆಗಿರ್ಬೋದು ಅವರ ಮೇಲೆ ಒಂದು ಹೂಡಿಕೆ ಮಾಡೋದರಿಂದ ಬರುವಂತಹ ದಿನಗಳಲ್ಲಿ ನಿಮಗೆ ಆಗುವಂಥ ಹಣಕಾಸಿನ ಒಂದು ಏನು ಅನಾನುಕೂಲತೆ ಇದೆ ಅದನ್ನು ಸರಿ ಮಾಡಿಕೊಳ್ಳುವಂತಹ ಅವಕಾಶಗಳು ಕೂಡ ನಿಮಗಿದೆ ಜೊತೆಗೆ ಹೊಸ ವೃತ್ತಿಯಲ್ಲಿ ಪ್ರಯತ್ನ ಯಾರು ಮಾಡ್ತಿದ್ದಾರೆ ಅವರಿಗೆ ಸ್ವಲ್ಪ ಮಟ್ಟಿಗೆ ಅನುಕೂಲಕರವಾದಂತಹ ಒಂದು ಸಮಯ ಇರುತ್ತೆ ಆದರೆ ಕೇತು ದಶಮದಲ್ಲಿದ್ದಾಗ ನೀವು ನಿಮ್ಮ ಒಂದು ವ್ಯಕ್ತಿತ್ವ ಆಗಿರ್ಬೋದು ವರ್ಚಸ್ ಆಗಿರ್ಬೋದು ನಿಮ್ಮ ಸ್ಟೇಟನ್ನು ಸ್ಟೇಟಸನ್ನು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಿಕೊಳ್ಳೋದ್ರಲ್ಲಿ ನಿಮಗೆ ನೀವು ಸಫಲತೆ ಕಾಣೋದಿಲ್ಲ ಯಾಕಂದರೆ ಕೇತು ನಿಮ್ಮ ಒಂದು ವ್ಯಕ್ತಿತ್ವವನ್ನು ನಿಮ್ಮಲ್ಲಿರುವಂಥ ಕಾನ್ಫಿಡೆನ್ಸನ್ನು ಕಡಿಮೆ ಮಾಡ್ತಾನೆ ಸೊ ಹಾಗಾಗಿ ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸನ್ನು ಆದಷ್ಟು ಅದರ ಮೇಲೆ ಒಂದು ಫೋಕಸ್ ಮಾಡಿ ಮಾಡುವಂಥ ಪ್ರಯತ್ನ ಮತ್ತು ನಿಮ್ಮ ನಿಮ್ಮ ಹೆಸರನ್ನು ಮತ್ತು ರೆಪುಟೇಷನನ್ನು ಮೇಂಟೈನ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟರೆ ಅನುಕೂಲಗಳಾಗತ್ತೆ ಜೊತೆಗೆ ಮಂಗಳ ಲಾಭಾಧಿಪತಿಯಾಗಿ ದ್ವಿತೀಯ ಸ್ಥಾನದಲ್ಲಿರೋದ್ರಿಂದ ಶುಕ್ರನ ಜೊತೆಗೆ ನಿಮ್ಮ ವಾಣಿ ನಿಮ್ಮ ಮಾತು ಮತ್ತು ನಿಮ್ಮ ಸಕ್ಸಸ್ ಯಾರು ಒಂದು ಟೀಮ್ ಹ್ಯಾಂಡಲ್ ಮಾಡ್ತಿರ್ತಾರೆ ಒಂದು ಮ್ಯಾನೇಜ್ಮೆಂಟಲ್ಲಿ ಇರ್ತಾರೆ ಅಂಥವರಿಗೆ ಉತ್ತಮವಾದಂಥ ಸಮಯ ಒಂದು ಟೀಮ್ ಹ್ಯಾಂಡ್ಲಿಂಗ್ ಎಬಿಲಿಟಿ ಆಗಿರ್ಬೋದು ಒಂದು ಸೋಷಿಯಲ್ ಲೈಫಲ್ಲಿ ಯಾರಿದ್ದಾರೆ ಅವ್ರ ರಾಜಕಾರಣದಲ್ಲಿ ಯಾರಿದ್ದಾರೆ ಅವರಿಗೆ ಒಂದು ಒಳ್ಳೆಯ ಸಮಯ ಅಂತ ನಾವು ಹೇಳ್ಬೋದು ಬರುವಂತಹ ತಿಂಗಳಲ್ಲಿ ಜೊತೆಗೆ ಗುರು ತೃತೀಯದಲ್ಲಿದ್ದಾನೆ ವಯಾಧಿಪತಿಯಾಗಿ ಸ್ವಲ್ಪ ಲೀಗಲ್ ನೋಟ್ ಲೀಗಲ್ ಪ್ರಾಬ್ಲಮ್ಸಲ್ಲಿ ಯಾವುದೇ ರೀತಿಯಲ್ಲಿ ಇನ್ವಾಲ್ವ್ ಆಗಕ್ಕೆ ಹೋಗಬೇಡಿ ಬೇರೆಯವರ ಜವಾಬ್ದಾರಿ ಆಗಿರ್ಬೋದು ಶ್ಯೂರಿಟಿ ಆಗಿರ್ಬೋದು ಅದರ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಿ ಯಾವುದೇ ಒಂದು ರೀತಿಯಲ್ಲಿ ಮಧ್ಯಸ್ಥಿಕೆಯನ್ನು ವಹಿಸ್ಕೊಂಡು ನೀವು ಅವ್ರಿಗೆ ಶ್ಯೂರಿಟಿ ಕೊಡೋದಾದರೆ ಮುಂದೆ ಬರುವಂಥ ದಿನಗಳಲ್ಲಿ ಇನ್ನೂ ಸಮಸ್ಯೆಗಳನ್ನು ನೋಡುವಂಥ ಸಾಧ್ಯತೆ ಇರುತ್ತೆ ಆಸ್ಪತ್ರೆ ಆರೋಗ್ಯದ ಮೇಲೆ ಸ್ವಲ್ಪ ಎಚ್ಚರಿಕೆಯನ್ನು ಕೊಡಲೇಬೇಕು ಯಾಕಂದರೆ ಮಂಗಳ ದ್ವಿತೀಯ ಸ್ಥಾನದಲ್ಲಿರೋದ್ರಿಂದ ಬ್ಲಡ್ ರಿಲೇಟೆಡ್ ಇಶ್ಯೂ ಆಗಿರ್ಬೋದು ಬಿ ಪಿ ಆಗಿರ್ಬೋದು ನಿಮ್ಮ ಮುಖದ ಕಾಂತಿಯಲ್ಲಿ ಸ್ವಲ್ಪ ಕೊರತೆ ಕಾಣುವಂಥ ಸಾಧ್ಯತೆ ಇರುತ್ತೆ ಶುಗರ್ ಇದ್ದವರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೋಬೇಕು ಆಸ್ಪತ್ರೆ ಓಡಾಟಗಳಾಗಿರ್ ಮೆಡಿಸಿನ್ ಜಾಸ್ತಿ ತಗೊಳ್ಬೇಕಾದಂತಹ ಪರಿಸ್ಥಿತಿ ಎದುರಾಗುತ್ತೆ ಮುಖ್ಯವಾಗಿ ಏನು ಗಮನ ಕೊಡಬೇಕು ಅಂತಂದರೆ ನೀವು ಮಂಗಳನನ್ನು ಪರಿಹಾರ ಮಾಡ್ಕೊಳ್ಳಿ ಮಂಗಳ ನಿಮ್ಮ ದ್ವಿತೀಯ ಸ್ಥಾನದಿಂದ ಸಂಚಾರ ಆಗಿರೋದ್ರಿಂದ ನಿಮ್ಮ ವಾಣಿ ಮೇಲೆ ಕಂಟ್ರೋಲ್ ಮಾಡ್ಕೋಬೇಕು ನಿಮ್ಮ ಒಂದು ಇಲುಜನ್ನು ಮತ್ತು ನಿಮ್ಮ ಭ್ರಮೆಯ ಮೇಲೆ ಕಂಟ್ರೋಲ್ ಮಾಡ್ಕೋಬೇಕು ಅದರಿಂದ ಏನಾಗುತ್ತೆ ನೀವು ಯೋಚನೆ ಮಾಡಿದಂಥ ಯಾವುದೇ ಕೆಲಸ ಕಾರ್ಯಗಳಿದ್ದರೂ ಕೂಡ ಸಡನ್ನಾಗಿ ಇಂಪ್ಲಿಮೆಂಟ್ ಆಗೋದಿಲ್ಲ ರಾಹು ನಿಮಗೆ ಭ್ರಮೆಯನ್ನು ಕ್ರಿಯೇಟ್ ಮಾಡ್ತಾನೆ ಸೊ ಹಾಗಾಗಿ ಪ್ರತಿ ಹೆಜ್ಜೆ ಹೆಜ್ಜೆಗೂ ಕೂಡ ನೀವು ಕುಲಂಕುಷವಾಗಿ ಪರಿಹಾ ಪರಿಶೀಲನೆ ಮಾಡಿ ನಿಮ್ಮ ಕೆಲಸ ಕಾರ್ಯಗಳನ್ನು ಸರಿಯಾದ ರೀತಿಯಲ್ಲಿ ನಿರ್ಧಾರ ಮಾಡಿ ನಿರ್ವಹಣೆ ಮಾಡಿದ್ರೇ ಸಕ್ಸಸ್ ಬರುವಂಥ ಸಾಧ್ಯತೆ ಜೊತೆಗೆ ಮಂಗಳ ಇನ್ನು ದ್ವಿತೀಯ ಸ್ಥಾನದಲ್ಲಿದ್ದಾಗ ಅಷ್ಟೊಂದು ಸಕ್ಸಸ್ ಕೊಡೋದಿಲ್ಲ ಮಂಗಳನ ಪರಿಹಾರ ಮಾಡಿಕೊಳ್ಳಿ ರಾಹು ಕೂಡ ಚತುರ್ಥದಲ್ಲಿರೋದ್ರಿಂದ ನಿಮ್ಮ ಕುಲದೇವತೆ ಆರಾಧನೆ ಮಾಡಿ ದುರ್ಗಾದೇವಿ ಆರಾಧನೆ ಮಾಡಿ ದುರ್ಗಾ ಬೀಜ ಮಂತ್ರ ಪ್ರತಿದಿನ ಮನೆಯಲ್ಲಿ ಪಠನೆ ಮಾಡೋದ್ರಿಂದ ದುರ್ಗಾ ಸಪ್ತಶತಿ ಪಾರಾಯಣ ಮನೆಯಲ್ಲಿ ಮಾಡೋದ್ರಿಂದ ನಿಮಗೆ ಆಗುವಂಥ ಕುಟುಂಬದಿಂದ ಅನಾನುಕೂಲತೆಗಳನ್ನು ಸರಿ ಮಾಡುವಂಥದ್ದು ಮತ್ತು ನಿಮ್ಮ ಸುಖ ಸೌಕರ್ಯಗಳಲ್ಲಿ ಏನಾದರೂ ತೊಂದರೆಗಳಿದ್ರೆ ಅದನ್ನು ಸರಿ ಮಾಡಿಕೊಳ್ಳುವಂಥ ಅವಕಾಶಗಳಿರುತ್ತೆ ಹೇಳಿದಂತಹ ಈ ಪರಿಹಾರಗಳನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾರೆ